ಕುಮಾರಸ್ವಾಮಿಯವರು ಬಿ ಜೆ ಪಿ ಪರ ದೇವೇಗೌಡರು ಕಾಂಗ್ರೆಸ್ ಪರ ಮುಂದೆ ಸರ್ಕಾರ ಬಿಜೆಪಿ ಜೊತೆ ಸೇರಿ ಕುಮಾರ ಸರ್ಕಾರ ಮಾಡ್ತಾರೆ ಅಂತ ಒಂದಷ್ಟು ಜನ ಆರೋಪ ಮಾಡ್ತಾರೆ ಕಾಂಗ್ರೆಸ್ನವರು ನಾವು ಇಬ್ಬರಿಂದ ದೂರ ಇರಬೇಕು ಅಂತ ಬಯಸ್ತಕ್ಕಂಥವ್ರು ಅನಿವಾರ್ಯ ಪರಿಸ್ಥಿತಿನಲ್ಲಿ ಏನು ಮಾಡೋಕ್ಕೆ ರಾಜ್ಯದ ಹಿತದೃಷ್ಟಿಯಿಂದ ಹೊಂದಾಣಿಕೆ ಮಾಡ್ಕೋಬೇಕಾಗ್ತದೆ ಹೊರತು ನಾವು ಎರಡೂ ರಾಷ್ಟ್ರೀಯ ಪಕ್ಷಗಳಿಂದ ದೂರ ಇರಬೇಕು ನಾವು ಸ್ವತಂತ್ರವಾಗಿ ಜಾತ್ಯತೀತ ಪಕ್ಷವಾಗಿ ನಾವು ಸರ್ಕಾರ ನಡೆಸಬೇಕು ಅಂತ ಬಯಸೋರು ಕನ್ಫೆಷನ್ ಟೈಮ್ ಅಂತ ಕರೀತಾರೆ ದಿನ ಎರಡು ಸಾವಿರದ ಹದಿನೆಂಟು ಚುನಾವಣಾ ಫಲಿತಾಂಶ ಬಂದಾಗ ಕುಮಾರಸ್ವಾಮಿ ಅವರು ಒಂದ್ ಎರಡು ದಿನ ಕಾಯ್ಬೇಕಾಯ್ತು ಅಂತ ಇಷ್ಟು ವರ್ಷದ ಇಳದಲ್ಲ ಹತ್ತು ದರಿಯಲ್ಲ ಎಷ್ಟೋ ಕಾರ್ಯಕರ್ತರ ಕೊಲೆ ಆಗಿದೆ ಮಂಡ್ಯದಲ್ಲಿ ಗೊತ್ತಿರೋ ವಿಚಾರ ನೇರವಾಗಿ ಹೋಗಿ ಕಾಂಗ್ರೆಸ್ ಅವರು ತಕ್ಷಣ ಓಕೆ ಮಾಡ್ಕೊಂಡು ಸಿ ಎಂ ಸೀಟ್ರೆ ಹತ್ತದ ಅದೇನೋ ಪಾರ್ಟಿಗೆ ಡ್ಯಾಮೇಜ್ ಆಯ್ತು ಸ್ವಲ್ಪ ಅಂತ ಅನ್ಸುತ್ತ ಅದು ಎಲ್ಲೋ ಒಂದ್ ಕಡೆ ನಾವು ಕಾಂಗ್ರೆಸ್ನ ತಂತ್ರ ಕುತಂತ್ರಗಳಿಗೆ ಬಲಿಯಾದವು ಅಂತ ಅನ್ಸುತ್ತೆ ಸೊ ತಂತ್ರ ಕುತಂತ್ರಕ್ಕೆ ಬಲಿಯಾಗಿದ್ದೀರಿ ಹಂಗಾರೆ ಇಪ್ಪತ್ತ್ ಮೂರು ಬಲಿಯಾಗಲ್ಲ ನೀವಾಗಾದ್ರೆ ಆಗ್ಬಾರದು ಅಂತಕ್ಕಂಥದ್ದು ಕುಮಾರಸ್ವಾಮಿ ಅವ್ರದ್ದು ನಿರ್ಧಾರ ಸೂಕ್ಷ್ಮವಾಗಿ ಲೈನ್ ಹೇಳ್ತಾರೆ ಕುಮಾರಸ್ವಾಮಿ ಅವರು ನೀವು ನಮ್ಮನ್ನ ಬಿ ಟೀಮ್ ಅಂತ ಕರೆದ್ರೂ ಪರವಾಗಿಲ್ಲ ಬಿಜೆಪಿಗೆ ನಾನು ಮುಖ್ಯಮಂತ್ರಿ ಆಗ್ತೀನಿ ಅಂತ ಒಂದು ಮಾತು ಹೇಳ್ತಾರೆ ತುಮ್ಕೋಲ್ ಮಾತನಾಡ್ತಾ ಕುಮಾರಸ್ವಾಮಿ ಅವ್ರಿಗೆ ಆ ಮಟ್ಟಿಗಿನ ಕಾನ್ಫಿಡೆನ್ಸ್ ಬರಲಿಕ್ಕೆ ಕಾರಣ ಏನು ಅಂತ ನಾನು ಹೇಳ್ತಾ ಇದ್ದೀನಲ್ಲ ದೈವ ಬಲದಿಂದ ನಾವು ಆಗ್ತೀವಿ ಅಂತಕ್ಕಂಥದ್ದು ಹ್ಮ್ ಹ್ಮ್ ಗೌಡ್ರ ಮನೆಯವರು ಜ್ಯೋತಿಷ್ಯ ದೇವರು ಎಲ್ಲ ನೀಟಾಗಿ ನಂಬ್ತಾರಲ್ಲೆಲ್ಲೋ ಆ ಸೂಚನೆಗಳು ಸಿಕ್ಕಿದೆ ಅಂತಾನ ಈಗ ಮೊದಲಿಂದ ಬಂದಿದೆಯಲ್ಲ ತಪ್ಪು ಆಗಿಲ್ವಲ್ಲ ಹ್ಞೂ ಈಗ ಆಗಲೇ ಹೇಳಿದ್ರು ಈಗ ಎಚ್ ಎಮ್ ಟಿ ಗೆಲ್ತಾರೆ ಅಂತ ಒಬ್ಬರು ಹೇಳಿದರು ಸ್ವಾಮಿಗಳು ಬಟ್ ಅದು ಆಸ್ನಾಗಿ ಗೆತ್ಕೊಂಡ್ರು ತುಮಕೂರ್ಲಲ್ಲಿ ಗೌಡ್ರು ಸೋತರು ಮಂಡಿದ ನಿಖಿಲ್ ಸೋತರು ಎಲ್ಲ ಸಂದರ್ಭದಲ್ಲೂ ಕೂಡ ದೈವ ಬಲ ಕೈ ಇಡಿಯುತ್ತೆ ಅನ್ನೋ ನಂಬಿಕೆ ಇದೆಯೇ ದೈವಬಲ ಅಂತಲ್ಲ ನಾವು ಎರಡು ಸಾವಿರದ ಇಪ್ಪತ್ತನೇ ಎಪ್ಪತ್ತ್ ಅನಿವಾರ್ಯವಾಗಿ ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ ಆಗಲೇಬೇಕಾಗ್ತದೆ ರಾಜ್ಯಕ್ಕೆ ಅಂತಕ್ಕಂಥ ನಂಬಿಕೆ ಇದೆ ಅಷ್ಟೇ